ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಕ್ಷತಾ ನನ್ನ ಚಾನೆಲ್ ಬಿ ಬ್ಯೂಟಿಫುಲ್ ಕನ್ನಡಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ನೋಡ್ತಿರೋರಿಗೆ ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ ಯು ವೆರಿ ಹ್ಯಾಪಿ ದೀಪಾವಳಿ ನಾನು ಸಾರಿ ಹೇಳಲೇಬೇಕು ಯಾಕೆಂದರೆ ನನ್ನ ವಿಡಿಯೋದಲ್ಲಿ ತುಂಬಾ ಗ್ಯಾಪ್ ಆಯಿತು ಆಲ್ಮೋಸ್ಟ್ 2 ವೀಕ್ ಗ್ಯಾಪ್ ತಗೊಂಡೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ತುಂಬಾ ಬ್ಯುಸಿ ಇದ್ದೆ ಲೈಕ್ ಒಂದೆರಡು ಮೂರು ಫಂಕ್ಷನ್ ಇತ್ತು ಹಾಗೆ ಅಲ್ಲಿ ಇಲ್ಲಿ ಹೋಗೋದು ಶಾಪಿಂಗ್ ನಾನು ಎಲ್ಲಾದರೂ ವಿಡಿಯೋನೂ ಮಾಡ್ತಾಯಿದ್ದೆ ಆದರೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಐ ಆಮ್ ರಿಯಲಿ ವೆರಿ ಸಾರಿ ಸೊ ಅಂದ್ಕೊಂಡೆ ಆ ವಿಡಿಯೋನೆಲ್ಲ ಹಾಕೋದಕ್ಕಿಂತ ಮುಂಚೆ ದಿವಾಲಿ ವ್ಲಾಗ್ ಹಾಕೋಣ ಅಂತ ಅದಕ್ಕೋಸ್ಕರ ನಾನು ದೀಪಾವಳಿ ವ್ಲಾಗನ್ನು ಇವತ್ತು ಹಾಕ್ತಾ ಇದ್ದೀನಿ ದೀಪಾವಳಿಯ ಫಸ್ಟ್ ಡೇ ಇದು ಸೊ ಅದಕ್ಕೋಸ್ಕರ ಅಂದ್ಕೊಂಡು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಆಲ್ಮೋಸ್ಟ್ ಎಲ್ಲನೂ ಸ್ಪೆಷಲ್ ಆಗ್ತಾಯಿದೆ ನಾನು ಒಂದೇನಾದರೂ ಮಾಡೋಣ ಅಂತ ಅಂದ್ಕೊಂಡೆ ನೋಡಿದರೆ ಫ್ರಿಜ್ಜಲ್ಲಿ ತುಂಬಾ ಪನ್ನೀರ್ ಇತ್ತು ಸೊ ಅದಕ್ಕೋಸ್ಕರ ಪನ್ನೀರ್ ಮಂಚೂರಿ ಮಾಡೋಣ ಅಂತ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದನ್ನು ಈಗ ನಾನು ಕಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಪನ್ನೀರನ್ನು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಸಾಲ್ಟ್ ಹಾಗೆ ಸ್ವಲ್ಪ ಸ್ಪೈಸಿಗೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಒಂದು 5 to 10 ಮಿನಿಟ್ಸ್ ಅಷ್ಟು ಇದನ್ನು ನೀವು ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕಾಗುತ್ತೆ ಸೊ ನೆಕ್ಸ್ಟ್ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಆ ಬ್ಯಾಟರ್ಗೆ ನಾನು ಒಂದು 1 ಕಪ್ಪಷ್ಟು ಕಾರ್ನ್ಫ್ಲೋರ್ ತಗೊಂಡ್ರೆ ಒಂದು 1/2 ಕಪ್ಪಷ್ಟು ನೀವು ಮೈದಾ ತಗೊಳ್ಳಿ ಹಾಗೆ ಸ್ವಲ್ಪ ಎಷ್ಟು ಬೇಕಷ್ಟು ರುಚಿಗೆ ಸಾಲ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಬ್ಯಾಟರ್ ರೆಡಿ ಮಾಡಿಟ್ಕೊಳ್ಬೇಕು
ತೆಳುವಾಗಿಯೂ ಬೇಡ, ತುಂಬಾ ದಪ್ಪನೂ ಇರಬಾರ್ದು ಬ್ಯಾಟರ್. ಲೈಕ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಹೇಳ್ತಾರಲ್ಲ, ಆ ರೀತಿ ಇರಬೇಕು. ಮಾಡಿಕೊಂಡ್ಮೇಲೆ ನಿಮಗೆ ನೋಡಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಪನೀರ್ ಹಾಗೆ ಈ ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಹಾಗೆ ಚಾಪ್ಡ್ ಜಿಂಜರ್ ಗಾರ್ಲಿಕ್ ಹಾಗೆ ಕ್ಯಾಪ್ಸಿಕಮ್ ಆನಿಯನ್ನ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು. ಹಾಗೆ ಸಾಸಸ್ ಅದೇ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಹಾಗೆ ಟೊಮೆಟೊ ಸಾಸ್ ಆ್ಯಂಡ್ ಸೋಯಾ ಸಾಸ್. ಸೊ ಈ ರೀತಿ ತುಂಬಾ ದಪ್ಪಾಗಿರಬಾರ್ದು, ಯಾಕೆಂದರೆ ಅದೇ ಕೋಟಿಂಗ್ ಸಿಗುತ್ತೆ. ಅದಕ್ಕೋಸ್ಕರ ತೆಳುವಾಗಿದ್ದು ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಸೊ ಪನ್ನೀರ್ ರೆಡಿ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೊಂದು ಹಾಫ್ ಕಪ್ಪಷ್ಟು ನೀರು, ರೆಡ್ ಚಿಲ್ಲಿ ಸಾಸ್, ಹಾಗೆ ಸೋಯಾ ಸಾಸ್. ನಿಮಗೆ ಸ್ವಲ್ಪ ಕಲರ್ ವೈಸ್ ಸ್ವಲ್ಪ ಡಾರ್ಕ್ ಬೇಕು ಅಂತಾದರೆ ಒಂದೆರಡು ಸ್ಪೂನ್ ಜಾಸ್ತಿ ಹಾಕಿ, ಹಾಗೆ ಗ್ರೀನ್ ಚಿಲ್ಲಿ ಸಾಸ್, ಹಾಗೆ ವಿನಿಗರ್ ಬೇಕಿದ್ರೆ ಆ್ಯಡ್ ಮಾಡ್ಬೋದು ನೀವಿಲ್ಲೇ. ಹಾ ಆ್ಯಂಡ್ ಟೊಮ್ಯಾಟೊ ಕೆಚಪ್, ಆಮೇಲೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ನಾವು ಸಾಸನ್ನು ಮೊದಲೇ ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಪನ್ನೀರ್ಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಆಯಿಲ್ ಹಾಕಿ ಅದಕ್ಕೆ ಚಾಪ್ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಹಾಕಿ ಹೈ ಫ್ಲೇಮಲ್ಲೇ ಇದನ್ನೆಲ್ಲ ಮಾಡಬೇಕಾಗುತ್ತೆ. ನೀವು ಚೆನ್ನಾಗಿ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾವು ಆನಿಯನ್ ಹಾಕಿ ಜಸ್ಟ್ ಒಂದು 5 ಸೆಕೆಂಡ್ ಅಷ್ಟು ಇದನ್ನು 5 to 10 ಸೆಕೆಂಡ್ ಅಷ್ಟು ಫ್ರೈ ಮಾಡಿ, ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕಿ ಒಟ್ಟಿಗೆ ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಜೊತೆಗೆ ಎರಡು ಕೂಡ. ಸೊ ಈಗ ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಆಯಿಲಲ್ಲಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಸಾಸ್ ಇತ್ತಲ್ಲ ಅದನ್ನು ಹಾಕಿ ಹೈ ಫ್ಲೇಮಲ್ಲೇ ಇದೊಂದು ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅದಕ್ಕೆ ನಾವು ಈಗ ನಾನೊಂದು ಹಾಫ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿ. ಈ ರೀತಿ ಬಬಲ್ಸ್ ಬರುವಾಗ ನಾವು ಇದಕ್ಕೆ ಪನ್ನೀರ್ ಆ್ಯಡ್ ಮಾಡ್ಕೊಳ್ಬೇಕು. ಮಿಡ್ಲಲ್ಲಿ ನೀವು ಬೇಕಿದ್ರೆ ಸಾಸಸ್ ಆಗಲಿ ಟೇಸ್ಟ್ ವೈಸ್ ಇಲ್ಲಾದರೆ ಸಾಲ್ಟ್ ಎಲ್ಲ ನೋಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅಷ್ಟು ಅದನ್ನು ಅಲ್ಲೇ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಟರೆ ಇದು ಸ್ವಲ್ಪ ಪನ್ನೀರ್ ಇನ್ನೂ ಸಾಫ್ಟ್ ಆಗುತ್ತೆ. ಸೊ ನೋಡ್ಬೋದು ನೀವು ಪನ್ನೀರ್ ನನ್ನ ಮಂಚೂರಿ ರೆಡಿ ಆಗಿದೆ. ಸೊ ಪನ್ನೀರ್ ಮಂಚೂರಿ ಜೊತೆಗೆ ಅಮ್ಮ ಸಾಂಬಾರು ಮಾಡಿಟ್ಟಿದ್ರು, ತುಂಬಾ ಗಮ್ ಅಂತ ಇತ್ತು ಸಾಂಬಾರು ಕೂಡ. ಅದಾದಮೇಲೆ ಈವ್ನಿಂಗ್ ನಾವು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಜ ಹೇಳಬೇಕು ಅಂತಂದರೆ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ, ಅದಕ್ಕೆ ಈ ರೀತಿ ಅಚ್ಚಿ ಇಟ್ಕೊಂಡು ನಮ್ಮ ಮನೆಯವರೆಲ್ಲ ಸೇರಿ ಈ ರೀತಿ ಹಾಕಿದ್ವಿ. ಸಿಂಪಲ್ ಆಗೇ ಡೆಕೋರೇಟ್ ಮಾಡಿದ್ವಿ, ತುಂಬ ಜಾಸ್ತಿ ಏನಿಲ್ಲ. ಆಮೇಲೆ ಲೈಟಿಂಗ್ ಎಲ್ಲ ಡೆಕೋರೇಟ್ ಮಾಡಿ ಲಾಸ್ಟ್ ದೀಪ ಇಡಲೇಬೇಕು ಅಲ್ವಾ, ಅದಕ್ಕೋಸ್ಕರ ಈ ರೀತಿ ದೀಪನ ಇಟ್ಟಿದ್ದೀನಿ. ನಿಮಗೂ ತೋರಿಸಿ ನಾವು ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ವಿ ಅಂತ. ದೀಪಾವಳಿ ಆದಮೇಲೆ 2 ಡೇಸ್ ಆದಮೇಲೆ ಅಗೇನ್ ಸ್ವಲ್ಪ ಬೇಜಾರು, ಯಾಕೆಂದರೆ ನನ್ನ ಹಸ್ಬೆಂಡ್ ಅಗೇನ್ ಡ್ಯೂಟಿಗೆ ಜಾಯ್ನ್ ಆಗಲಿಕ್ಕಿತ್ತು. ನನ್ನ ಕಸಿನ್ ಮದುವೆ ಇದೆ ಅಂತ ನಾನು ಸ್ಟೇ ಆಗ್ತಾಯಿದ್ದೇನೆ 1 ಮಂತ್. ಸೊ ಹಸ್ಬೆಂಡಿಗೆ ಹೋಗಲೇಬೇಕಿತ್ತು ಡ್ಯೂಟಿಗೆ, ಅದಕ್ಕೋಸ್ಕರ ಅವರು ಹೊರಟರು.
ಸೊ ಇದಾಗಿತ್ತು ನನ್ನ ಸಿಂಪಲ್ ದಿವಾಲಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.